ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ನಾನು ಅನುಷಾ ರಾಘವ್. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಮೊಗ್ರಾಳ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರನ್ನು ತಡೆದು 1.5 ಕೋಟಿ ರೂಪಾಯಿಯನ್ನು ದೋಚಿದ ಪ್ರಕರಣದ ಪ್ರಮುಖ ಆರೋಪಿಯ ಬಂಧನ. ತಲಶೇರಿ ಮಾಲೂರು ಮೂಲದ ಸಿನಿಲ್ ಕುಮಾರ್ ಬಂಧಿತ ಆರೋಪಿ. ಕಾಸರಗೋಡು ಜಿಲ್ಲೆಯಲ್ಲಿ ಜ್ವರ ಬಾಧಿತರ ಸಂಖ್ಯೆಯಲ್ಲಿ ಏರಿಕೆ. ಈ ವರ್ಷ ಮಾತ್ರ ಜ್ವರ ಬಾಧಿಸಿ ಚಿಕಿತ್ಸೆ ಪಡೆದುಕೊಂಡಿರುವವರ ಸಂಖ್ಯೆ 1.5 ಲಕ್ಷ. ಚೆಂಗಳ ಸಂತೋಷ್ ನಗರದಲ್ಲಿ ಅಂಡರ್ ಪಾಸ್ ನಿರ್ಮಾಣ ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ರಾಷ್ಟ್ರೀಯ ಹೆದ್ದಾರಿ ಆಕ್ಷನ್ ಸಮಿತಿಯ ನೇತೃತ್ವದಲ್ಲಿ ಧರಣಿ. ಶಾಲೆಯಲ್ಲಿ ನಡೆದ ಓಣಂ ಆಚರಣೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯೊಬ್ಬಳಿಗೆ ಕಿರುಕುಳ. ಪ್ರಕರಣದಲ್ಲಿ ಭಾಗಿಯಾಗಿರುವ ಸಿಪಿಎಂ ಮಾಜಿ ಶಾಖಾ ಕಾರ್ಯದರ್ಶಿಯನ್ನು ಬಂಧಿಸುವಂತೆ ಒತ್ತಾಯಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ. ವಾರ್ತೆಗಳ ವಿವರವಾಗಿ, ಕಾಸರಗೋಡಿನ ಮೊಗ್ರಾಳ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರನ್ನು ತಡೆದು 1.5 ಕೋಟಿ ರೂಪಾಯಿಯನ್ನು ದೋಚಿದ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯನ್ನು ಬಂಧಿಸಲಾಗಿದೆ. ತಲಶೇರಿ ಮಾಲೂರು ಮೂಲದ ಸಿನಿಲ್ ಕುಮಾರ್ ಬಂಧಿತ ಆರೋಪಿ. ಈತ ಕತಿರೂರು ಮನೋಜ್ ಪ್ರಕರಣದ ಆರೋಪಿಯೂ ಆಗಿದ್ದಾನೆ. ಸೆಪ್ಟೆಂಬರ್ 22, 2021 ಮೊಗ್ರಾಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರನ್ನು ನಿಲ್ಲಿಸಿ ದರೋಡೆ ನಡೆಸಿದ್ದು 1.65 ಕೋಟಿ ರೂಪಾಯಿ ಕಳ್ಳತನ ಮಾಡಲಾಗಿದೆ. ಚಿನ್ನದ ವ್ಯಾಪಾರಿಯ ವಾಹನ ನಿಲ್ಲಿಸಿ ಚಾಲಕನಿಗೆ ಡಿಕ್ಕಿ ಹೊಡೆದು ದರೋಡೆ ನಡೆಸಲಾಗಿದೆ. ಘಟನೆ ಬಳಿಕ ಪರಾರಿಯಾಗಿದ್ದ ತಂಡದ ಪ್ರಮುಖ ಆರೋಪಿ ಕಾಸರಗೋಡು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ತಲಶೇರಿ ಮಾಲೂರು ಮೂಲದ ಸಿನಿಲ್ ಕುಮಾರ್ ಬಂಧಿತ ಆರೋಪಿ. ಕಾಸರಗೋಡು ಟೌನ್ ಸಿಐ ಅಜಿತ್ ಕುಮಾರ್ ನೇತೃತ್ವದ ಪೊಲೀಸ್ ತಂಡ ಆತನನ್ನು ಬಂಧಿಸಿದೆ. ಇದು ನಮ್ಮ ಈ ಕೇಸಿಲೆ ಒಂದಾಂ ಪ್ರತಿಯಾನ 883-22 ಒಂದಾಂ ಪ್ರತಿಯಾನ ಡಕ್ವೈಟಿ ಕೇಸ್ ಆನ 1.65 ಕೋಟಿ ಡಕ್ವೈಟಿ ನಡೆಸಿದ ಕೇಸಿಲೆ ಒಂದಾಂ ಪ್ರತಿಯಾಯ ಸಿನಿಲ್ ഇന്നലെ എറണാകുളത്ത് വെച്ചിട്ടാണ് ഞങ്ങൾ കസ്റ്റഡിയിലെടുത്തത്. ഇന്നലെ രാത്രിയോടുകൂടി കാസർഗോഡ് പോലീസ് സ്റ്റേഷനിൽ കൊണ്ടുവന്ന് വിക്ടിം കണ്ട് തിരിച്ചറിഞ്ഞ് അറസ്റ്റ് രേഖപ്പെടുത്തിയിട്ടുണ്ട്. ഇവൻ ഒരുപാട് കേസുകളിലെ പ്രതിയാണ്. ഡക്വൈറ്റി കേസിന് 2-3 എണ്ണം ഉണ്ട്. ഈ ഡക്വൈറ്റി കഴിഞ്ഞതിന് ശേഷം മലപ്പുറത്ത് ഒരു ഡക്വൈറ്റി കേസിലെ പ്രതിയാണ്. ಕತಿರೂರು ಮನೋಜ್ ಹತ್ಯೆ ಪ್ರಕರಣದಲ್ಲಿ ಸಿನಿಲ್ 9ನೇ ಆರೋಪಿಯಾಗಿದ್ದು ಈ ವೇಳೆ ಜಾಮೀನಿನ ಮೇಲೆ ಇದ್ದಾಗಲೇ ದರೋಡೆ ನಡೆಸಿದ್ದಾನೆ. ಈ ಹಿಂದೆ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾ ತಂಡ 30 ಲಕ್ಷ ರೂಪಾಯಿ, 9 ಪವನ್ ಚಿನ್ನಾಭರಣ ಹಾಗೂ 6 ವಾಹನಗಳನ್ನು ವಶಪಡಿಸಿಕೊಂಡಿತ್ತು. ಪ್ರಕರಣದಲ್ಲಿ 13 ಆರೋಪಿಗಳಿದ್ದಾರೆ. ಈ ಹಿಂದೆ ಸಿನಿಲ್ ವಿರುದ್ಧ ಪೊಲೀಸರು ಲುಕೌಟ್ ನೋಟಿಸ್ ಜಾರಿ ಮಾಡಿದ್ದರು. ಪ್ರಕರಣದ ಆರೋಪಿಗಳೆಲ್ಲರೂ ನಿತ್ಯ ಅಪರಾಧಿಗಳು. ಜೈಲಿನಲ್ಲಿದ್ದಾಗ ಪರಸ್ಪರ ಪರಿಚಯ ಮಾಡಿಕೊಂಡು ದರೋಡೆಗೆ ಯೋಜನೆ ರೂಪಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಜಿಲ್ಲೆಯಲ್ಲಿ ಜ್ವರ ಬಾಧಿತರ ಸಂಖ್ಯೆ ಏರುತ್ತಾ ಇದೆ. ಈ ವರ್ಷ ಮಾತ್ರ 1.5 ಲಕ್ಷದಷ್ಟು ಜನರು ಜ್ವರ ಬಾಧಿಸಿ ಚಿಕಿತ್ಸೆ ಪಡೆದುಕೊಂಡಿರುವುದು. ಖಾಸಗಿ ಆಸ್ಪತ್ರೆಗಳನ್ನು ಒಳಗೊಳ್ಳಿಸುವುದಾದರೆ ಚಿಕಿತ್ಸೆ ಪಡೆಯುತ್ತಿರುವವರ ಸಂಖ್ಯೆ ಸೇರಿದರೆ 2 ಲಕ್ಷ ದಾಟಬಹುದು. ಜಿಲ್ಲೆಯಲ್ಲಿ ಜ್ವರ ಬಾಧಿಸಿದವರ ಸಂಖ್ಯೆ ಮತ್ತೆ ಹೆಚ್ಚಾಗುತ್ತಿದೆ. ಈ ತಿಂಗಳು ಇದುವರೆಗೆ 7,786 ಮಂದಿ ಜ್ವರ ಬಾಧಿಸಿ ಚಿಕಿತ್ಸೆ ಪಡೆದರು. ಈ ತಿಂಗಳು ಜ್ವರ ಬಾಧಿತರ ಸಂಖ್ಯೆ 1.5 ಲಕ್ಷ ಕಳೆಯಿತು. 1,62,022 ಮಂದಿ ಇದುವರೆಗೆ ಜ್ವರ ಬಾಧಿಸಿ ಜಿಲ್ಲೆಯ ವಿವಿಧ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರು. ಹೋಮಿಯೋ ಆಯುರ್ವೇದ ಖಾಸಗಿ ಆಸ್ಪತ್ರೆಗಳ ಎಂಬಿ ಸ್ಥಳಗಳಲ್ಲಿ ಚಿಕಿತ್ಸೆ ಪಡೆದವರ ಸಂಖ್ಯೆ ಗಣನೆಗೆ ತೆಗೆದರೆ ಜ್ವರ ಬಾಧಿತರ ಸಂಖ್ಯೆ 2 ಲಕ್ಷ ದಾಟಬಹುದು. ಈ ತಿಂಗಳು ಮಾತ್ರ 10 ಮಂದಿಗೆ ಡೆಂಗ್ಯು ಜ್ವರ ದೃಢೀಕರಿಸಿತು. ಈ ವರ್ಷ 173 ಮಂದಿಗೆ ಡೆಂಗಿ ಜ್ವರ ದೃಢೀಕರಿಸಿರುವುದು. ಡೆಂಗಿ ಜ್ವರದ ಲಕ್ಷಣದೊಂದಿಗೆ ಈ ತಿಂಗಳು 8 ಮಂದಿ, ಈ ವರ್ಷದಲ್ಲಿ 395 ಮಂದಿ ಚಿಕಿತ್ಸೆ ಪಡೆದರು. ಇಲಿಜ್ವರ 1ರಿಗೆ ಈ ತಿಂಗಳು ದೃಢೀಕರಿಸಿತು. ಈ ವರ್ಷ 49 ಮಂದಿಗೆ ಇಲಿಜ್ವರ ದೃಢೀಕರಿಸಿತು. ಇಲಿಜ್ವರ ಲಕ್ಷಣದೊಂದಿಗೆ ಈ ತಿಂಗಳು 3 ಮಂದಿಗೆ ಹಾಗೂ ಈ ವರ್ಷದಲ್ಲಿ 33 ಮಂದಿ ಚಿಕಿತ್ಸೆ ಪಡೆದಿದ್ದರು. ಈ ತಿಂಗಳು ನಿನ್ನೆಯ ತನಕ ಗಣನೆಗೆ ತೆಗೆದುಕೊಳ್ಳುವುದಾದರೆ 1ರಿಗೆ ಮಾತ್ರ ಮಲೇರಿಯಾ ದೃಢೀಕರಿಸಿರುವುದು. ಈ ವರ್ಷ 9 ಮಂದಿಗೆ ಮಲೇರಿಯಾ ದೃಢೀಕರಿಸಿದ್ದು ಜಿಲ್ಲೆಯಲ್ಲಿ ದಿನಗಳ ಸರಾಸರಿ ಲೆಕ್ಕ ಹಾಕುವುದರೆ 1,000ಕ್ಕಿಂತ ಹೆಚ್ಚು ಮಂದಿಗೆ ಜ್ವರ ಬಾಧಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಾತಾವರಣದ ಬದಲಾವಣೆಯೇ ವೈರಲ್ ಜ್ವರ ಬಾಧಿತರ ಸಂಖ್ಯೆ ಹೆಚ್ಚಾಗಲು ಕಾರಣವೆಂದು ಆರೋಗ್ಯ ಇಲಾಖೆ ಹೇಳುತ್ತಿದ್ದಾರೆ. ಬದಲಾಗಿ ಬರುವ ಮಳೆಯು ಬಿಸಿಲು ಜ್ವರ ಬಾಧಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಜ್ವರ ಬಾಧಿತರಲ್ಲಿ ಕೋವಿಡ್ ಬಾಧಿತರ ಸಂಖ್ಯೆ ಹೆಚ್ಚಾಗಿ ಇರಬಹುದು ಎಂದು ಆರೋಗ್ಯ ಇಲಾಖೆ ಗಣಿಸುತ್ತಿದೆ. ಆದರೆ ತಪಾಸಣೆ ಇಲ್ಲದೆ ಇರುವುದು ಕೋವಿಡ್ ಬಾಧಿತರ ಸಂಖ್ಯೆ ನಿಖರವಾಗಿ ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲ.
ಜಿಲ್ಲೆ ದಿವಸದಲ್ಲಿ 10 ಮಂದಿ ಈಗ ಕೋವಿಡ್ ದೃಢೀಕರಿಸಲಾಗಿದೆ। 2-3 ದಿವಸದ ಒಳಗೆ ಜ್ವರ ಕಡಿಮೆಯಾಗಿರುವುದರಿಂದ ಯಾರು ತಪಾಸಣೆಗೆ ನಡೆಸಲು ತಯಾರಾಗುತ್ತಿಲ್ಲ। ಕೆಮ್ಮು ಶೀತ ಮುಂತಾದ ಶಾರೀರಿಕ ಅಸ್ವಸ್ಥತೆಗಳು ಹಲವು ದಿನಗಳ ತನಕ ಇರುತ್ತದೆ। ನ್ಯೂಸ್ ಬ್ಯೂರೋ ಕಾಸರಗೋಡ। ಚೆಂಗಳ ಸಂತೋಷ್ ನಗರದಲ್ಲಿ ಅಂಡರ್ ಪಾಸ್ ನಿರ್ಮಾಣ ಸೇರಿದಂತೆ ನಾನಾ ಬೇಡಿಕೆಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಆಕ್ಷನ್ ಸಮಿತಿ ಧರಣಿ ನಡೆಸಿತು। ಸಂತೋಷ್ ನಗರದಲ್ಲಿ ಆಯೋಜಿಸಿದ ಧರಣಿ ಪ್ರತಿಭಟನೆಯಲ್ಲಿ ಹಲವಾರು ಮಂದಿ ಪಾಲ್ಗೊಂಡಿದ್ದರು। ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಭಾಗವಾಗಿ ಜನಸಾಂದ್ರತೆ ಇರುವ ಚೆರ್ಕಳ ಸಂತೋಷ್ ನಗರವನ್ನು ಎರಡಾಗಿ ವಿಭಜಿಸುವುದರಿಂದ ರಕ್ಷಿಸಬೇಕು, ಸಂತೋಷ್ ನಗರದಲ್ಲಿ ಅಂಡರ್ ಪಾಸ್ ನಿರ್ಮಿಸಬೇಕು ಎಂಬ ಅವಶ್ಯಕತೆಗಳನ್ನು ಮುಂದಿಟ್ಟುಕೊಂಡು ರಾಷ್ಟ್ರೀಯ ಹೆದ್ದಾರಿ ಆಕ್ಷನ್ ಸಮಿತಿ ಧರಣಿ ನಡೆಸಿತು। ಚರ್ಕಳ ಪಂಚಾಯತ್ ಪ್ರೆಸಿಡೆಂಟ್ ಖಾದರ್ ಬದರಿಯಾ ಉದ್ಘಾಟಿಸಿದರು। ಕ್ರೋಸಿಂಗ್ ಬಸ್ ಕ್ರೋಸಿಂಗ್ ಪೋಲೆ ಕೇರಾನ್ ಬಂಡಿ ಪೋಲೂ ನಮಗೆ ಪಟ್ಟಾತ ರೀತಿಯಲ್ಲ ನಾಡು ರೆಂಡಾಯಿ ಮುರಿಕುವ ರೀತಿಯಲ್ಲಾನ ವಿಕಸನ ನಡೆಸುತ್ತದೆ। ಅದಕೊಂಡ ಅಧಿಕಾರಿಗಳಡಕ್ಕೆ ನಾವು ಶಕ್ತಮಾಯ ರೀತಿಯಲ್ಲಿ ಎಂಪಿ ಎಂಎಲ್ಎ ಎಲ್ಲಾ ಎಂಎಲ್ಎ ಮಾರು ಇವಡೆ ಮಾತ್ರವಲ್ಲ ಕಾಸರಗೋಡು ಜಿಲ್ಲೆಯಲ್ಲಿ 5 ಎಂಎಲ್ಎ ಮಾರು ಅದು ಶಕ್ತಮಾಯ ರೀತಿಯಲ್ಲಿ ಅದು ರೂಕ್ಷಮಾಯ ರೀತಿಯಲ್ಲಿ ಕಲೆಕ್ಟರೋಡು ತರ್ಕಿಸು പീഡിനോട് തർക്കിച്ച് പറഞ്ഞിട്ടുണ്ട്। ഈ വികസനം NH വികസനവുമായി ജനങ്ങൾക്കുള്ള സംശയങ്ങൾ ദൂരീകരിച്ചുകൊണ്ടുള്ള ഒരു അതിൻ്റെ മോഡൽ പ്രദർശിപ്പിച്ചുകൊണ്ട് ജനങ്ങൾക്ക് അറിയിക്കണം എന്ന് പറഞ്ഞത് ഇതുവരെക്കും അത് ചെയ്തിട്ടില്ല। ആക്ഷൻ കമ്മിറ്റി ചെയർമാൻ മജി സന്തോഷ് നഗര അധ്യക്ഷത വഹിച്ചു। ജില്ലാ പഞ്ചായത്ത് വൈസ് പ്രസിഡന്റ് ഷാനവാസ് പാദൂരു, ഫയാസ് നൌഷാദ്, കരുണു നിസ സുലൈമാൻ, മൊയ്തു ഹാജി തോട്ടത്തിൽ, കെ അബ്ദുല്ല, കബീർ ചെർക്കള, ഷാഫി സന്തോഷ് നഗര, റൌഫ് നെക്കരെ, മുഹമ്മദ് കപ്പാട്, റഹ്മാൻ ബേക്കറി, ആക്ഷൻ കമ്മിറ്റി കൺവീർ ഹമീദ് നെക്കരെ, ജാസർ മുന്താദവരു മാത്തനാടിതരു। ന്യൂസ് ബ്യൂറോ കാസർഗോഡ്। ಶಾಲೆಯಲ್ಲಿ ನಡೆದ ಓಣಂ ಆಚರಣೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯೊಬ್ಬಳಿಗೆ ಕಿರುಕುಳ ನೀಡಲು ಯತ್ನಿಸಿದ ಪ್ರಕರಣದಲ್ಲಿ ಭಾಗಿಯಾಗಿರುವ ಸಿಪಿಎಂ ಮಾಜಿ ಶಾಖಾ ಕಾರ್ಯದರ್ಶಿಯನ್ನು ಬಂಧಿಸುವಂತೆ ಒತ್ತಾಯಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ, ಚಂದೇರ ಪೊಲೀಸ್ ಠಾಣೆಗೆ ಮೆರವಣಿಗೆ ನಡೆಸಿದರು। ಪಿಲಿಕೋಡು ಮಂಡಲ ಯುವ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಚಂದೇರ ಪೊಲೀಸ್ ಠಾಣೆವರೆಗೆ ಮೆರವಣಿಗೆ ನಡೆಯಿತು। ಕಾಲಿಕಡೌಟವನಿಂದ ಮೆರವಣಿಗೆ ಆರಂಭವಾಯಿತು। ಠಾಣೆ ಗೇಟ್ ಬಳಿ ಪೊಲೀಸ್ ಇನ್ಸ್ಪೆಕ್ಟರ್ ಪಿ ನಾರಾಯಣ್ ರವರ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ತಡೆಯಲಾಯಿತು। ಮೆರವಣಿಗೆಯ ನಂತರ ಠಾಣೆ ಎದುರು ನಡೆದ ಪ್ರತಿಭಟನಾ ಸಭೆಯನ್ನು ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಿಪಿ ಪ್ರದೀಪ್ ಕುಮಾರ್ ಉದ್ಘಾಟಿಸಿದರು। ಪಿಟಿಐಯുടെ ಪ್ರೆಸಿಡೆಂಟ್ ಎಂದು ಬರೆಯುವ ಸಿಪಿಎಂ ಕೂಡಿಯಾದ ರಾಜ್ಯ ಸೆಕ್ರೆಟರಿ ಕೂಡಿಯಾದ ಎಚ್ ಕೊವ್ವನ್ನ ಬಾಲಚಂದ್ರ ಎಂದು ಬರೆಯುವ ವ್ಯಕ್ತಿ ആ സ്കൂളിനകത്ത് ഓണാഘോഷ പരിപാടിക്കിടയിൽ ഒരു വിദ്യാർത്ഥിനിയെ കയറിപ്പിടിക്കുന്ന ഒരു സാഹചര്യമുണ്ടായി। നമുക്കറിയാം ഒരു വിദ്യാർത്ഥിനിക്ക് നേരെ നോക്കുകൊണ്ടോ വാക്കുകൊണ്ടോ പ്രവൃത്തി കൊണ്ടോ ഏതെങ്കിലും രീതിയിൽ മോശമായ രീതിയിൽ അത് വ്യാഖ്യാനിക്കപ്പെട്ടാൽ കേസെടുക്കുകയും അറസ്റ്റ് ചെയ്യണമെന്നുള്ള പോക്സോ ഉൾപ്പെടെയുള്ള കുറ്റങ്ങൾ ചുമത്തണമെന്നുള്ള നിയമം നിലനിൽക്കുന്ന ഒരു നാട്ടിനകത്ത് ഇത്രയും ദിവസമായിട്ടും ആ FIR രജിസ്റ്റർ ചെയ്ത ശേഷവും ആ പ്രതിയെ അറസ്റ്റ് ചെയ്യാതെ സംരക്ഷിക്കുന്ന ഒരു നിലപാടാണ് ഇവിടെയുള്ള പോലീസ് അധികാരികൾ സ്വീകരിക്കുന്നത് എന്നുള്ള ഏറ്റവും ദൗർഭാഗ്യകരമായ ഒരു യാഥാർത്ഥ്യത്തിന് മുന്നിലാണ് യൂത്ത് കോൺഗ്രസിന്റെ പിലിക്കോട് മണ്ഡലം കമ്മിറ്റിയുടെ നേതൃത്വത്തിൽ ഇന്ന് ഈ പോലീസ് സ്റ്റേഷൻ മാർച്ച് ഇവിടെ സംഘടിപ്പിച്ചത്। ಪಿಲಿಕೋಡು ಕ್ಷೇತ್ರದ ಅಧ್ಯಕ್ಷ ಸುದೀಶ್ ಅಧ್ಯಕ್ಷತೆ ವಹಿಸಿದ್ದರು। ಕೆರಿಜೆ ಟಿವಿ ಸಂದೀಪ್, ಕೆ ನವೀನ್ ಬಾಬು, ವೈಶಾಖ್, ಶ್ಯಾಮ್ ಕುಮಾರ್, ವಿವಿ ಬಾಬು, ಎಂ ರಂಜಿತ್, ಕೆ ಕುಂಜಿಕೃಷ್ಣನ್, ರಾಮರಾಜನ್ ಮುಂತಾದವರು ಮಾತನಾಡಿದರು।
ಓಣಂ ಸಂಭ್ರಮಾಚರಣೆಯ ವೇಳೆ ಶಾಲಾ ಪಿಟಿಎ ಅಧ್ಯಕ್ಷರಾಗಿರುವ ಟಿಟಿ ಬಾಲಚಂದ್ರನ್ ವಿದ್ಯಾರ್ಥಿನಿಗೆ ಕಿರುಕುಳ ನೀಡಲು ಯತ್ನಿಸಿದ್ದಾರೆ ಎಂದು ಶಾಲಾ ಅಧಿಕಾರಿಗಳ ದೂರಿನ ಮೇರೆಗೆ ಚಂದೇರಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆರೋಪಿಯಾಗಿರುವ ಬಾಲಚಂದ್ರ ತಲೆಮರೆಸಿಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಆರೋಪಿಯ ಬಂಧನಕ್ಕೆ ಆಗ್ರಹಿಸಿ ಕಳೆದ ದಿನ ಎಂಎಸ್ಎಫ್ ನೇತೃತ್ವದಲ್ಲಿಯೂ ಮೆರವಣಿಗೆ ನಡೆಸಲಾಗಿತ್ತು उर्मी स्त्रीकरीपुर न्यूज ब्यूरो चर्वत्तूर मधूर पंचायती हतोत्न वार्ड भगवती नगर हरद कर्मसेने मन संग्रह प्लास्टिक संग्रह शेड कसद तोटिया मारपटे ಮಾಲಿನ್ಯ ತ್ಯಜಿಸುವುದಕ್ಕಾಗಿ ಪ್ರತ್ಯೇಕ ಶೆಡ್ ಇಲ್ಲಿ ನಿರ್ಮಿಸಿದ್ದು ಇದನ್ನು ತೆರೆಯದೇ ಇರುವುದರಿಂದ ಪ್ಲಾಸ್ಟಿಕ್ಗಳನ್ನು ಪರಿಸರದಲ್ಲಿ ಬಿಸಾಕಿರುವುದು ಕಾಣಬಹುದು ಇದು ಶೆಡ್ ಮತ್ತು ಪರಿಸರ ಮಾಲಿನ್ಯಪೂರಿತವಾಗುವುದಕ್ಕೆ ಕಾರಣವಾಗಿದೆ ಮಾಲಿನ್ಯದಿಂದಾಗಿ ಪರಿಸರವು ದುರ್ಗಂಧದಿಂದ ಕೂಡಿದೆ ಮಾಲಿನ್ಯ ಮುಕ್ತ ಪ್ರದೇಶಕ್ಕಾಗಿ ಈ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಆಗ್ರಹಿಸಿ ಪ್ರದೇಶವಾಸಿಗಳು ಪ್ರತಿಭಟನೆ ನಡೆಸಿದರು ಮನೆ ಮನೆಯಿಂದ ಕಲೆಕ್ಷನ್ ಮಾಡಿ ವೇಸ್ಟ್ ಅನ್ನು ಇಲ್ಲಿ ನಿಕ್ಷೇಪಿಸಿ ಇದನ್ನು ಪಂಚಾಯತಿಗೆ ರವಾನೆ ಮಾಡುವಂತ ಪದ್ಧತಿ ಇದು ಈ ಪದ್ಧತಿಯು ಈಗ ಇಲ್ಲಿಯ ಈ ವಾರ್ಡಿನ ಪರಿಸರಕ್ಕೆ ತುಂಬಾ ತೊಂದರೆಯನ್ನುಂಟು ಮಾಡುವಂತ ಒಂದು ಯೋಜನೆಯಾಗಿದೆ ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ಹತ್ತಿರದ ಅಂಗಡಿಯವರ ಆಚೆಯವರ ಈಚೆಯವರ ಎಲ್ಲರೂ ಮಾಲಿನ್ಯ ಬೇಡದ ವಸ್ತುನೆಲ್ಲ ತಂದು ಆ ಗೂಡಿನ ಬಳಿಯಲ್ಲಿ ಹಾಕಿ ಪರಿಸರ ಮಾಲಿನ್ಯವನ್ನುಂಟು ಮಾಡುವಂತ ಈ ಒಂದು ಯೋಜನೆ ಇದು ಈ ನಾಡಿಗೆ ತುಂಬಾ ತೊಂದರೆದಾಯಕವಾಗಿದೆ ಸಂಬಂಧಪಟ್ಟ ವಾರ್ಡಿನ ಮೆಂಬರ್ ಇದಕ್ಕೆ ಬೇಕಿದ್ದ ಸೂಕ್ತವಾದ ಕ್ರಮವನ್ನು ಕೂಡಲೇ ತೆಗೆದುಕೊಳ್ಳಬೇಕು ಪರಿಸರದ ಮಾಲಿನ್ಯವನ್ನು ನಿರ್ಮಾರ್ಜನೆ ಮಾಡಿ ಸಾಧ್ಯವಾದರೆ ಈ ಗೂಡನ್ನೇ ಈ ಉತ್ತಮ ಜನಪ್ರದೇಶದಲ್ಲಿ ಇಂದ ಬೇರೆ ದಿಕ್ಕಿಗೆ ರವಾನೆ ಮಾಡುವಂತ ಕೆಲಸವನ್ನಾದರೂ ಮಾಡಬೇಕು ಅದರಿಂದ ಈ ಪರಿಸರದ ಶುಚಿತ್ವವನ್ನು ಕಾಪಾಡಬೇಕಾಗಿ ಇದಕ್ಕೆ ಸಂಬಂಧಪಟ್ಟವರಲ್ಲಿ ಕೇಳಿಕೊಳ್ಳತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟವರು ಈ ವಿಷಯದ ಕುರಿತು ಕೂಡಲೇ ಪರಿಹಾರ ನೀಡಬೇಕು ಎಂದು ಪ್ರದೇಶವಾಸಿಗಳು ಆಗ್ರಹಿಸಿದರು ನ್ಯೂಸ್ ಬ್ಯೂರೋ ಕಾಸರಗೋಡು ತ್ರಿಕರಿಪುರ ಮೆಟ್ಟಮಲ್ನಲ್ಲಿ ಓಪನ್ ಚೆಸ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಕೇರಳ ಮತ್ತು ಕಾಸರಗೋಡು ಜಿಲ್ಲಾ ಚೆಸ್ ಅಸೋಸಿಯೇಷನ್ನ ಜಂಟಿ ಆಶ್ರಯದಲ್ಲಿ ಮೆಟ್ಟಮಲ್ ಬ್ರದರ್ಸ್ ಕ್ಲಬ್ ಎಂಬಿಎಂ ಓಪನ್ ಚೆಸ್ ನಡೆಯಿತು ಮೆಟ್ಟಮಲ್ ಸಿಎಚ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಸೀನಿಯರ್ ವಿಭಾಗದಲ್ಲಿ 89 ಮಂದಿ ಭಾಗವಹಿಸಿದ್ದರು 15 ವರ್ಷದೊಳಗಿನವರ ವಿಭಾಗದಲ್ಲಿ 48 ಮಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ರಾಜ್ಯವನ್ನು ಲೆಕ್ಕಿಸದೆ ಎಲ್ಲಾ ಚೆಸ್ ಆಟಗಾರರು ಭಾಗವಹಿಸಿದ್ದರು ಎಲ್ಲರಿಗೂ ಮುಕ್ತ ಪಂದ್ಯಾವಳಿಯನ್ನು ನಡೆಸಲಾಯಿತು ವಿಜೇತರಿಗೆ 30,000 ರೂಪಾಯಿ ಬಹುಮಾನ ನೀಡಲಾಯಿತು ಸಮಾರೋಪ ಸಮಾರಂಭದಲ್ಲಿ ಜಿಲ್ಲಾ ಕ್ರೀಡಾ ಮಂಡಳಿ ಅಧ್ಯಕ್ಷ ಪಿ ಹಬೀಬ್ ರಹಮಾನ್ ಬಹುಮಾನ ವಿತರಿಸಿದರು ನ್ಯೂಸ್ ಬ್ಯೂರೋ ಚರ್ವತ್ತೂರ್ ಅಕ್ಟೋಬರ್ 3ರಂದು ಪರಿಶಿಷ್ಟ ಜಾತಿ ಹಿತರಕ್ಷಣಾ ಸಮಿತಿಯಿಂದ ನಡೆಯಲಿರುವ ಸೆಕ್ರೆಟರಿಯೇಟ್ ಮಾರ್ಚ್ ಪ್ರಸರಣ ವಾಹನ ಜಾಥಾ ಗುರುವಾರ ಕುಂಬಳಿಯಿಂದ ಆರಂಭವಾಗಲಿದೆ ಸಿಪಿಎಂ ಮಾಜಿ ಕೇಂದ್ರ ಸಮಿತಿ ಸದಸ್ಯ ಪಿ ಕರುಣಾಕರನ್ ಉದ್ಘಾಟಿಸುವರು ಮನೆ ಭೂಮಿ ಖಾಸಗಿ ವಲಯದಲ್ಲಿ ಜಾಬ್ ರಿಸರ್ವೇಷನ್ ಎಂಬಿ ಘೋಷಣಾ ವಾಕ್ಯಗಳನ್ನು ಘೋಷಿಸಿ ಪಿಕೆಎಸ್ ಅಕ್ಟೋಬರ್ 3ರಂದು ಸೆಕ್ರೆಟರಿ ಮಾರ್ಚ್ ನಡೆಸುತ್ತಿರುವುದು ಇದರ ಪ್ರಶ್ನಾರ್ಥವಾಗಿ ರಾಜ್ಯ ಸೆಕ್ರೆಟರಿ ಅಡ್ವೊಕೇಟ್ ಕೆ ಸೋಮಪ್ರಸಾದ್ ನೇತೃತ್ವ ನೀಡುವ ವಾಹನ ಜಾಥಾ ಗುರುವಾರ ಸಂಜೆ 5 ಗಂಟೆಗೆ ಕುಂಬಳೆಯಿಂದ ಆರಂಭವಾಗುತ್ತದೆ ಸಿಪಿಐಎಂ ಮಾಜಿ ಕೇಂದ್ರ ಸಮಿತಿ ಸದಸ್ಯ ಪಿ ಕರುಣಾಕರನ್ ಮೆರವಣಿಗೆ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು ಕುಂಬಳೆ ಮಂಜೇಶ್ವರ ಏರಿಯಾದಲ್ಲಿ 1,000 ಕಾರ್ಯಕರ್ತರು ಉದ್ಘಾಟನಾ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮೆರವಣಿಗೆ ನೇತಾರರಿಗೆ ಅಲ್ಲದೆ ರಾಜ್ಯ ಪ್ರೆಸಿಡೆಂಟ್ ವಂಡಿತಡ ಮಧು ಕೆ ಶಾಂತಕುಮಾರಿ ಎಂಎಲ್ಎ ಎಸ್ ಅಜಯ್ಕುಮಾರ್ ಮಾಜಿ ಎಂಪಿ ವಿಆರ್ ಶಾಲಿನಿ ಸಿಕೆ ಗಿರೀಶ್ ಮುಂತಾದವರು ಮಾತನಾಡುವರು ಮೆರವಣಿಗೆ ಪರ್ಯಟನೆಯನ್ನು ಉತ್ತಮ ಯಶಸ್ವಿಗೊಳಿಸಲು ಕಾರ್ಯಗಳನ್ನು ಜಿಲ್ಲೆಯ ಎಲ್ಲೆಡೆ ನಡೆಸಿ ಬರುತ್ತಿದೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದರು ಅಕ್ಟೋಬರ್ ಮಾಸ 3ನೇ ತಿದಿ ಭೂಮಿ ತೊಳಿ ಸ್ವಕಾರ್ಯ ಮೇಗದಿರ ಸಂವರಣ ಎನ್ನಿ ಮುದ್ರಾವಾಕ್ಯಂ ಉರ್ತಿಪಡಿಸಿಕೊಂಡು 100,000 ಪಟ್ಟಜಾತಿ ವಿಭಾಗದಲ್ಪಡುವ ಆಳುಗಳ ನೇತೃತ್ವದಲ್ಲಿ ಸೆಕ್ರೆಟರಿಯೇಟ್ ಮಾರ್ಚ್ ನಡೆಸಲು ವೇಂಡಿ ಪಿಕೆಎಸ್ ತೀರ್ಮಾನಿಸಿರಿಕೆಯಾನ ಅದಿನ್ಡೆ ಪ್ರಚರಣಾರ್ಥಂ ಪಿಕೆಎಸ್ನ್ಡೆ ಸಂಸ್ಥಾನ ಸೆಕ್ರೆಟರಿ അഡ്വക്കേറ്റ് കെ സോമപ്രസാദ് എക്സ് എം പി നയിക്കുന്ന വാഹന പ്രചരണ ജാഥ 15ാം തീയതി അതായത് സെപ്റ്റംബർ 15ാം തീയതി വൈകുന്നേരം 4 മണിക്ക് കുമ്പളയിൽ വെച്ച് ഉദ്ഘാടനം ചെയ്യാൻ വേണ്ടി തീരുമാനിച്ചിട്ടുണ്ട് മുൻ എം പി
ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಸಮಿತಿ ಚೇರ್ಮನ್ ಪಿ ಇಬ್ರಾಹಿಂ, ಬಿಎಂ ಪ್ರದೀಪ್, ಚಂದ್ರನ್ ಕೊಕ್ಕೇಲ್, ಕೆ ಜಯಚಂದ್ರನ್, ಸದಾನಂದ ಶ್ರೇಣಿ ಮುಂತಾದವರು ಪಾಲ್ಗೊಂಡರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಹೊಸಂಗಡಿ ಖಾಸಗಿ ಗ್ಯಾಸ್ ಏಜೆನ್ಸಿಯವರು ಪೂರೈಸುತ್ತಿರುವ ಅಡುಗೆ ಅನಿಲ ಕಡಿಮೆ ತೂಕವಿದೆ ಎಂಬ ಪ್ರಚಾರ. ಈ ಹಿನ್ನೆಲೆಯಲ್ಲಿ ಎಐಎಫ್ ನಿಯೋಗ ಬಂದು ಗ್ಯಾಸ್ ಸಿಲಿಂಡರ್ಗಳನ್ನು ತೂಕ ಮಾಡಿದ್ದು ತೂಕದಲ್ಲಿ ಯಾವುದೇ ಕಡಿತ ಕಂಡುಬಂದಿಲ್ಲ ಎಂದು ಪ್ರತಿನಿಧಿಗಳು ಹೇಳಿದ್ದಾರೆ. ಹೊಸಂಗಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಖಾಸಗಿ ಗ್ಯಾಸ್ ಏಜೆನ್ಸಿಯೊಂದು ಅಡುಗೆ ಅನಿಲದ ತೂಕ ಕಡಿತಗೊಳಿಸುತ್ತಿದೆ ಎಂದು ಬಿಂಬಿಸುವ ವಿಡಿಯೋ ವ್ಯಾಪಕವಾಗಿ ಹರಿದಾಡಿತ್ತು. ಇದು ಸ್ಥಳೀಯರಲ್ಲಿ ವ್ಯಾಪಕ ಆತಂಕ ಮೂಡಿಸಿತ್ತು. ನಂತರ ಎವೈಎಫ್ ಮಂಜೇಶ್ವರ ಮಂಡಲ ಸಮಿತಿಯ ನಿಯೋಗವು ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ಗ್ರಾಹಕರ ಸಮ್ಮುಖದಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ತೂಕ ಮಾಡಿತ್ತು. ತೂಕ ಇಳಿಕೆ ಕಂಡುಬಂದಿಲ್ಲ ಎಂದು ಪ್ರತಿನಿಧಿಗಳು ಕೆಸಿಎನ್ ನ್ಯೂಸ್ಗೆ ತಿಳಿಸಿದ್ದಾರೆ. ഈ അനന്ത ഗ്യാസ് ഏജൻസിക്ക് ബന്ധപ്പെട്ടപ്പോൾ ഞങ്ങളെ മുമ്പിലേ ഗ്യാസിനെ ചെക്ക് ചെയ്തപ്പോൾ അതിലുള്ള തൂക്കം ശരിയുണ്ടായി. പത്തോളം സിലിണ്ടറുകൾ നമ്മൾ ഇപ്പോൾ ചെക്ക് ചെയ്തു. അപ്പോൾ അതിലുള്ള ഗ്യാസ് അതിലുണ്ടായി. അങ്ങനെ നമുക്ക് ഇനി നിങ്ങൾ ചെയ്യേണ്ടത് പറഞ്ഞാൽ നിങ്ങളെ വീട്ടിൽ നിങ്ങൾക്ക് ചെക്ക് ചെയ്യാൻ പറഞ്ഞിട്ടാണ് ഇവിടുത്തെ പ്രിപ്പറേറ്റർ പറഞ്ഞത്. അപ്പോൾ അങ്ങനത്തെ ഒരു വ്യാജ വീഡിയോ ഉണ്ടാക്കിയിട്ട് അവരെ ഒരു പേരിനെ മോശപ്പെടുത്തൽ അങ്ങനെ എന്താ നടത്തി ഞാൻ അവരെ ആരും പ്രിപ്പറേറ്റർ പറഞ്ഞുണ്ട്. എഐവൈഎഫ് ജില്ലാധ്യക്ഷ അജിത് എം സി, ലാൽബാഗ് മഞ്ജേശ്വര ക്ഷേത്രദ അധ്യക്ഷ ദയാകര മാഡ, മഞ്ജേശ്വര വലയ അധ്യക്ഷ ഷനീസ് മഞ്ജേശ്വര, വലയ സമിതി സദസ്യ ധനരാജ് കീർത്തേശ്വർ മറ്റിത്തരു പ്രതിനിധി സംഘത്തിലിരുന്നു. ಗ್ರಾಹಕರು ಕೇಳಿದರೆ ಮನೆಗಳಿಗೆ ಹೋಗಿ ಅಳತೆ ಮಾಡಿ ಸಿಲಿಂಡರ್ ನೀಡಬಹುದು ಎಂದು ಗ್ಯಾಸ್ ಏಜೆನ್ಸಿ ಮಾಲೀಕರು ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ತೂಕದಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಸಿಲಿಂಡರ್ ವಾಪಸ್ ನೀಡುವಂತೆ ಮನವಿ ಮಾಡಿದ್ದಾರೆ. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಚಿನ್ಮಯ ಮಿಷನ್ ಎಜುಕೇಷನಲ್ ಮತ್ತು ಕಲ್ಚರಲ್ ಟ್ರಸ್ಟ್ ಕಾಸರಗೋಡು ಇವರ ವತಿಯಿಂದ ಮನೆ ಇಲ್ಲದವರಿಗೆ ಮನೆ ಎಂಬ ಯೋಜನೆಯಡಿಯಲ್ಲಿ ಹೊಸದಾಗಿ ನಿರ್ಮಿಸಿದ ಮನೆಯ ಕೀಲಿ ಕೈ ಹಸ್ತಾಂತರ ಸಮಾರಂಭವನ್ನು ನಡೆಸಲಾಯಿತು. ಜಿಲ್ಲಾಧಿಕಾರಿ ಭಂಡಾರಿ ಸ್ವಾಗರ್ ರಣವೀರ್ ಚಂದ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಸರಗೋಡು ಚಿನ್ಮಯ ಮಿಷನ್ ಎಜುಕೇಷನಲ್ ಮತ್ತು ಕಲ್ಚರಲ್ ಟ್ರಸ್ಟ್ ವತಿಯಿಂದ ಸ್ವಾಮಿ ಚಿನ್ಮಯಾನಂದರವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಜಾರಿಗೆ ತಂದಿರುವ ಹೋಮ್ ಫಾರ್ ಹೋಮ್ಲೆಸ್ ಯೋಜನೆಯ ಅಂಗವಾಗಿ ನಿರ್ಮಿಸಲಾದ ಆರನೇ ಮನೆಯ ಕೀಲಿಕೈ ಹಸ್ತಾಂತರದ ಸಮಾರಂಭವು ಕಾಸರಗೋಡು ಚಿನ್ಮಯ ವಿದ್ಯಾಲಯದಲ್ಲಿ ನಡೆಯಿತು. ಉಮಾರ್ ಅವರಿಗೆ ಜಿಲ್ಲಾಧಿಕಾರಿ ಭಂಡಾರಿ ಸ್ವಾಗತ್ ರಣವೀರ್ ಚಂದ್ ಅವರು ಕೀ ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಸ್ವಂತ ಮನೆ ಹೊಂದಬೇಕೆಂಬುದು ಪ್ರತಿಯೊಬ್ಬರ ಬಹುದೊಡ್ಡ ಆಸೆ. ಅದನ್ನು ಅರ್ಥ ಮಾಡಿಕೊಂಡ ಕಾಸರಗೋಡು ಚಿನ್ಮಯ ಮಿಷನ್ ತನ್ನ ಕೀರ್ತಿಯನ್ನು ಹೆಚ್ಚಿಸಿದೆ ಎಂದು ಜಿಲ್ಲಾಧಿಕಾರಿಯವರು ಹೇಳಿದರು. Kind of resources. This is the step taken by Chinmaya Mission. I'm very happy to see that Chinmaya Mission has already distributed 5 houses. This is the 6th house in Kasaragod alone. And in other places also they have taken on the same responsibilities. This is a very commendable effort and I wish the best to Chinmaya Mission in all such future endeavors. ಚಿನ್ಮಯ ಮಿಷನ್ ಕೇರಳ ಘಟಕದ ಮುಖ್ಯಸ್ಥ ಹಾಗೂ ಕಾಸರಗೋಡು ಚಿನ್ಮಯ ವಿದ್ಯಾಲಯದ ಅಧ್ಯಕ್ಷ ಸ್ವಾಮಿ ವಿವಿಕ್ತಾನಂದ ಸರಸ್ವತಿರವರು ಹೋಮ್ ಫಾರ್ ಹೋಮ್ಲೆಸ್ ಯೋಜನೆಯ ಉದ್ದೇಶಗಳ ಕುರಿತು ಮಾತನಾಡಿದರು. ಶಾಲೆಯ ಪ್ರಾಂಶುಪಾಲ ಡಾಕ್ಟರ್ ಬಿಜುಮಠತಿಲ್ ಶುಭ ಹಾರೈಸಿದರು. ವಿದ್ಯಾಲಯದ ಉಪಪ್ರಾಂಶುಪಾಲೆ ಪದ್ಮಾವತಿ, ಮುಖ್ಯ ಶಿಕ್ಷಕಿ ಪೂರ್ಣಿಮಾ, ಸಿಂಧು ಸಸೀಂದ್ರನ್, ಶೈಕ್ಷಣಿಕ ಸಂಯೋಜಕಿ ಶೀನಾಕೆ, ಕಾರ್ಯಕ್ರಮ ಸಂಯೋಜಕಿ ಜಯಶ್ರೀ ಪಾಲೇರಿ, ಚಿನ್ಮಯ ಮಿಷನ್ ಸದಸ್ಯರು, ಶಿಕ್ಷಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಮುಂತಾದವರು ಸಮಾರಂಭಕ್ಕೆ ಸಾಕ್ಷಿಯಾದರು. ಕಾಸರಗೋಡು ಚಿನ್ಮಯ ಮಿಷನ್ನ ಅಧ್ಯಕ್ಷ ಎಕೆ ನಾಯರ್ ಸ್ವಾಗತಿಸಿ ಕಾರ್ಯದರ್ಶಿ ಕೆ ಬಾಲಚಂದ್ರ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ನಾಟ್ಯರತ್ನ ಕಣ್ಣನ್ ಪಾಟಾಳಿಯವರ ಬಗ್ಗೆ ನೆನಪುಗಳನ್ನು ಹಂಚಿಕೊಳ್ಳುವ ಸ್ವರದೇವನ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಅನಿಲ್ ಕುಮಾರ್ ಪಾಳತಿಂಗರ ಅವರು ನಿರ್ಮಿಸಿ ವಿನೋದ್ ಕಣ್ಣೋಳ್ರವರು ನಿರ್ದೇಶಿಸಿದ ಸಾಕ್ಷ್ಯಚಿತ್ರದ ಶಿಕ್ಷಿಕೆ ವಿನ್ಯಾಸವು ಕಣ್ಣನ್ ಪಾಟಾಳಿ ಸ್ಮಾರಕ ಕಥಕಳಿ ಟ್ರಸ್ಟ್ನ ಸಭೆಯಲ್ಲಿ ನಡೆಯಿತು.
ಟ್ರಸ್ ಅಧ್ಯಕ್ಷ ಪ್ರಾಧ್ಯಾಪಕ ಡಾಕ್ಟರ್ ಎಎಂ ಶ್ರೀಧರನ್ ಬಿಡುಗಡೆ ಸಮಾರಂಭ ನೆರವೇರಿಸಿದರು. ಕಾಸರಗೋಡು ಜಿಲ್ಲೆಯಿಂದ ಕಥಕ್ಕಳಿಗೆ ಕೊಡುಗೆ ನೀಡಿದ ನಾಟ್ಯ ರತ್ನ ಕಣ್ಣನ್ ಪಾಟಾಳಿ ಗುರುಗಳ ನೆನಪುಗಳನ್ನು ಅವರ ಶಿಷ್ಯರು ಮತ್ತು ಸಂಗಡಿಗರ ನೆನಪುಗಳ ಮೂಲಕ ಸಾಕ್ಷ್ಯ ಚಿತ್ರ ಸಾಗುತ್ತದೆ. ಕಥೆಗಳನ್ನು ಹೇಳುವಾಗ ಅದರ ಕೆಲವು ಘಟನೆಗಳು ಗೋಚರಿಸುತ್ತಿದ್ದು ಹೊಸಬರು ಸೇರಿದಂತೆ ಕಲಾವಿದರೇ ಸಾಕ್ಷ್ಯ ಚಿತ್ರದಲ್ಲಿ ಕಥೆಗಾರರಾಗಿದ್ದಾರೆ. ಅಭಿಲಾಷ್ ಕಾರ್ತಿಕೇಯ ಕ್ಯಾಮ್ರಾ, ಶ್ರೀಶೈಲ ರಾಧಾಕೃಷ್ಣನ್ ಸಂಗೀತ, ಪ್ರಮೋದ್ ಎನ್ ಎಡಿಟಿಂಗ್ ಕೂಡ ಮಾಡಿದ್ದಾರೆ. ಶ್ರೀಜು ಚೆನ್ನಿಕರ ಮತ್ತು ಶಿಜಿಲ್ ಕಾರ್ತಿಕ ಸಹಾಯಕ ನಿರ್ದೇಶಕರು. ಶೀರ್ಷಿಕೆ ವಿನ್ಯಾಸ ಮಾಡಿರುವುದು ದಿನಕರ್ ಲಾಲ್. ಸಭೆಯಲ್ಲಿ ಪಿಆರ್ಒಎಎಸ್ ದಿನೇಶ್, ಟ್ರಸ್ಟ್ ಕಾರ್ಯದರ್ಶಿ ಉದಯ ಭಾನು, ಟ್ರಸ್ಟಿಗಳಾದ ಡಾಕ್ಟರ್ ವಿ ಬಾಲಕೃಷ್ಣನ್, ಸಂತೋಷ್, ಪದ್ಮನಾಭನ್, ಮಧುಪಣಿಕಾರ್, ವೇಣುಗೋಪಾಲನ್, ಅರವಿ, ಟ್ರಸ್ಟ್ ಸದಸ್ಯರಾದ ಸತ್ಯನ್, ಮಧು, ಮೋಹನನ್, ಮಹೇಶ್, ಗಲ್ಫ್ ಸಮಿತಿ ಕಾರ್ಯದರ್ಶಿ ಅಶೋಕನ್ ಮುದಿಯಕ್ಕಲ್, ಸದಸ್ಯ ಪಂಕಜಾಕ್ಷನ್ ಮುದಿಯಕ್ಕಲ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಮೊಗ್ರಾಳ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾರನ್ನು ತಡೆದು 1.5 ಕೋಟಿ ರೂಪಾಯಿಯನ್ನು ದೋಚಿದ ಪ್ರಕರಣದ ಪ್ರಮುಖ ಆರೋಪಿಯ ಬಂಧನ. ತಲಶೇರಿ ಮಾಲೂರು ಮೂಲದ ಸಿನಿಲ್ ಕುಮಾರ್ ಬಂಧಿತ ಆರೋಪಿ. ಕಾಸರಗೋಡು ಜಿಲ್ಲೆಯಲ್ಲಿ ಜ್ವರ ಬಾಧಿತರ ಸಂಖ್ಯೆಯಲ್ಲಿ ಏರಿಕೆ. ಈ ವರ್ಷ ಮಾತ್ರ ಜ್ವರ ಬಾಧಿಸಿ ಚಿಕಿತ್ಸೆ ಪಡೆದುಕೊಂಡಿರುವವರ ಸಂಖ್ಯೆ 1.5 ಲಕ್ಷ. ಚೆಂಗಳ ಸಂತೋಷ್ ನಗರದಲ್ಲಿ ಅಂಡರ್ಪಾಸ್ ನಿರ್ಮಾಣ ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ರಾಷ್ಟ್ರೀಯ ಹೆದ್ದಾರಿ ಆಕ್ಷನ್ ಸಮಿತಿಯ ನೇತೃತ್ವದಲ್ಲಿ ಧರಣಿ. ಶಾಲೆಯಲ್ಲಿ ನಡೆದ ಓಣಂ ಆಚರಣೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯೊಬ್ಬಳಿಗೆ ಕಿರುಕುಳ. ಪ್ರಕರಣದಲ್ಲಿ ಭಾಗಿಯಾಗಿರುವ ಸಿಪಿಎಂ ಮಾಜಿ ಶಾಖಾ ಕಾರ್ಯದರ್ಶಿಯನ್ನು ಬಂಧಿಸುವಂತೆ ಒತ್ತಾಯಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.